ಬಳ್ಳಾರಿಯಲ್ಲಿ ನಾನು ವೃತ್ತಿಧರ್ಮವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರಿಗೂ ಜೊತೆಗೆ ಹಂಚಿಕೊಳ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಮಧುಮೇಹದ ರೋಗವನ್ನು ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಬಗ್ಗೆ ಇಂಡಿವಿಜುವಲ್ ಆಗಿ ಒಬ್ಬನು ಸ್ವಂತವಾಗಿ ಯಾವ ರೀತಿ ತಾನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಟೈಪ್ 1ನಲ್ಲಿ ಭಾಳಷ್ಟು ನಾವು ಕಟ್ಟುನಿಟ್ಟಾದ ಒಂದು ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಒಂದು ಹಂತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಇನ್ಸುಲಿನ್ ಡಿಪೆಂಡೆಂಟ್ ಆಗಿರೋದ್ರಿಂದ ಭಾಳಷ್ಟು ಕಾಂಪ್ಲಿಕೇಷನ್ಸ್, ಒಂದು ಅಡ್ಡ ಪರಿಣಾಮಗಳು ಆಗಿ ಅವರು ಆಸ್ಪತ್ರೆಗೆ ದಾಖಲೆ ಆಗ್ತಕ್ಕಂಥ ಒಂದು ಪ್ರಮೇಯಗಳು ಹೆಚ್ಚಿಗೆ ಇರ್ತವೆ. ಜೊತೆಗೆ ಅವರಲ್ಲಿ ರೆಸ್ಪಿರೇಟ್ರಿ ಅಂತಂದರೆ ಅವ್ರ ಶ್ವಾಸಕೋಶದಲ್ಲಿ ಸೋಂಕು ಆಗ್ಬೋದು ಅಥವಾ ದೇಹದ ಯಾವುದೇ ಭಾಗದಲ್ಲಿ ಸೋಂಕು ಆಗಿ ಅವರು ಅದರಿಂದ ಅಡ್ಡ ಪರಿಣಾಮಗಳನ್ನು ಅನುಭವಿಸಿ ಅವರು ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ಪ್ರಮೇಯಗಳು ಭಾಳ ಇರೋದರಿಂದ ಅವರು ನಿಯಮಿತವಾಗಿ ಅದರ ಒಂದು ಸಕ್ಕರೆ ಪ್ರಮಾಣವನ್ನು ಪರೀಕ್ಷೆ ಮಾಡಿಕೊಳ್ಬೇಕಾಗುತ್ತೆ. ಅದೇ ರೀತಿ ಎರಡನೇ ತರಹದ ಪ್ರೌಢಾವಸ್ಥೆ ನಂತರದ ಒಂದು ಡಯಾಬಿಟಿಸ್ ಮಧುಮೇಹ ರೋಗ ಏನಿದೆ ಅವರು ಕೂಡ ನಮ್ಮ ಒಂದು ಇದರ ಪ್ರಕಾರ ಒಂದು 6-8 ವಾರಗಳಿಗೆ ಒಂದು ಸಲ, ಈಗಿನ ಒಂದು ಗೈಡ್ಲೈನ್ಸ್ ಏನೊಂದು ನಿಯಮಾವಳಿಗಳ ಪ್ರಕಾರ ಊಟಕ್ಕೆ ಮುಂತ ಫಾಸ್ಟಿಂಗ್ ಬ್ಲಡ್ ಶುಗರ್, ನಂತರದ ಬ್ಲಡ್ ಶುಗರ್ ಮತ್ತು ಅಟ್ಲೀಸ್ಟ್ 6 ತಿಂಗಳಿಗೆ ಒಂದು ಸಲ ಆದ್ರೂ HbA1c ಅಂತಕ್ಕಂಥ ಒಂದು WHO ಒಂದು ಇಲ್ಲಿಂದ ಗೈಡ್ಲೈನ್ಸ್ನಿಂದ ಒಳಗೊಪ್ಪಟ್ಟಿರ್ತಕ್ಕಂಥ ಒಂದು ವಿಧಾನ ಇದೆ. ಅದನ್ನು ಅಳವಡಿಸಿಕೊಂಡು ಸೂಕ್ತ ಸಮಯದಲ್ಲಿ ಅದರ ಒಂದು ಪರೀಕ್ಷೆ ಮಾಡಿ ಸೂಕ್ತ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದೇ ಆದಲ್ಲಿ ಇವೆರಡೂ ಥರದ ಒಂದು ಮಧುಮೇಹದ ಇರುವುದನ್ನು ನಾವು ತಡೆಗಟ್ಟಿ ಅದನ್ನು ಚಿಕಿತ್ಸೆ ಪಡೆಯಲಿಕ್ಕೆ ಸಾಧ್ಯ.